ब्रेकिंग न्यूज इदे बेंगळूरिनल्लि 2 वर्षद बालकन मेले मारणांतिकवागि हल्ले नडेसलागिदे। विशेष अंद्रे ई ओंदु ब्रेकिंग न्यूज नल्लि हेत्त ताई मत्तु अज्जियिंदले बालकनिगे हिग्गामुग्गा थळिसलागिदे। बालकन मुख मै कै सुट्टु रक्त बरुव हागे अज्जि मत्तु ताई इब्बरु सेरि बालकनिगे ई रीतियागि हल्ले नडेसिद्दारे। अज्जि मुबीना हल्ले माड़ता इद्रु ताई नोड़ता सुम्ने कूतिद्लंते। गुरप्पन पाळ्यदल्लि वासवागिदंत इम्रान पाशा मत्तु अजीरा दंपतिय मग आत तंदे प्रश्निसिद्रे बेरेयद्दे कथे हेळ्ता इद्द ताई अज्जि ई प्रश्नेयन्न माड्द्रे बेरेदे कथे हेळ्ता इद्रंते। सद्य आ ओंदु हल्लेगे ओळगादंत बालकनन्न इंदिरा गांधी आस्पत्रेगे दाखले माडिद्दारे। मैको लेऔट पोलीस स्टेशन व्याप्तियल्लि ई घटने नडेदिदे। ಏನ ಕಾರಣ ಅಂತಂದ್ರೆ ವಿಚಿತ್ರ ಅನ್ಸುತ್ತೆ ನಿಮಗೂ ಕೂಡ ಈ ಕಾರಣನ ಕೇಳಿದ್ರೆ। ಬಾಲಕ ಹೆಚ್ಚು ಊಟ ಕೇಳ್ತಾನೆ ಅಂತ ಈ ಕೃತ್ಯವನ್ನ ನಡೆಸಿದ್ದಾನಂತ ತುಂಬಾ ವಿಚಿತ್ರ ಅನ್ಸುತ್ತೆ ಈ ಒಂದು ಕಾರಣನ ಕೇಳ್ತಾ ಇದ್ರೆ। ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಈ ಒಂದು ಹಲ್ಲೆ ಘಟನೆ ನಡೆದಿದೆ। ಬಾಲಕ ಹೆಚ್ಚು ಊಟ ಕೇಳ್ತಾನೆ ಊಟ ಕೊಡಲಾಗದಷ್ಟು ಪರಿಸ್ಥಿತಿ ಅವರಿಗಿತ್ತ ಗೊತ್ತಿಲ್ಲ। ಬಟ್ ಇಂತಹ ಹಲ್ಲೆ ಮಾರಣಾಂತಿಕ ಹಲ್ಲೆ ಹಸಿದವರಿಗೆ ಹಸಿದವಂತ ಮೇಲೆ ಮನೆಯವರನ್ನ ಕೇಳಿದ ಬಾಲಕ ಇನ್ಯಾರನ್ನ ಕೇಳ್ತಾನೆ ಯಾಕೆ ಆಗಿದೆ ಅನ್ನೋದು ಮತ್ತಷ್ಟು ತಿಳ್ಕೊಳ್ಳಬೇಕಾಗಿದೆ। ಆ ಮಾಹಿತಿ ಬರಬೇಕಾಗಿದೆ। ಆಶ್ಚರ್ಯ ಅನ್ಸುತ್ತೆ ಊಟ ಕೇಳ್ತಾರೆ ಅಂತ ತಾನು ಹೆತ್ತ ಮಗನಿಗೆನೆ ಮೊಮ್ಮಗನಿಗೆನೆ ಅಜ್ಜಿ ಮತ್ತೆ ತಾಯಿ ಸೇರ್ಕೊಂಡು ಹೊಡಿತಾರೆ ಅಂದ್ರೆ ಆತನ ತಂದೆ ಕೇಳ್ತಾರೆ ಅಂದ್ರೆ ಬೇರೆ ಇದೆ ಕಾರಣ ಹೇಳ್ತಾರಂತೆ ಬೇರೆ ಏನೋ ಸಮಥಿಂಗ್ ಇರಬೇಕು ಅಂತ ಅನ್ಸುತ್ತೆ। ಸೋ ಇಮ್ರಾನ್ ಪಾಷಾ ಮತ್ತು ಅಜೀರಾ ದಂಪತಿಯ ಮಗ ಗುರಪ್ಪನ ಪಾಳ್ಯದಲ್ಲಿ ಅವರು ವಾಸವಾಗಿರ್ತಾರೆ। अज्जी मुबीना हल्ले माड़ता इद्रु कूड़ा ताई निंतकोंडु नोड़ता इद्रंते। बेरे एनादरू कारण इद्या अंत अनिसुत्ते। ऊट केळिद तक्षण यार ताने होडितारि मुद्दु माडि अज्जी प्रीतियिंद मोम्मगनिगे तिनिस्ताळे ताई हसुवु तानु हसिकोंडिद्रु तन्न मगनिगे ऊट तिनिस्ताळे अडुगे माडि बडिस्ताळे मनेयल्लि एनू इल्ल अंद्रे होरगडे एल्लिंदनादरू संपादने माड्कोंडादरू बंदु मगनिगे तिनिसुवंतहदन्न नोडिद्दीवि। मक्कळु ऊट माडिद्रे साकु अन्नोदन्न ताईन नोडिद्दीवि। ಅದರ ಇದು ಎಲ್ಲ ಒಂದು ವಿಚಿತ್ರ ಘಟನೆ ಅನ್ಸುತ್ತೆ। ಅವರು ಅವರಿಗೆ ತಲೆ ಸರಿಯುತ್ತಾ ಇಲ್ವಾ ಅಂತ ಅನ್ಸುತ್ತೆ। ಎಸ್ ಈ ಘಟನೆಯ ಮಾಡಲ್ವಾ ಅಂತಾನ ಅಜ್ಜಿ ಉಸೆ ಬೋಲಕ್ಕೆ ಜಾಗ ಛೋಡಂ ಜಾಂದೆ ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಿ ಟಿವಿ ಫೈನಲ್ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ। ಆದರೆ ಕೆಲವು ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇಲ್ಲ ಯಾಕೆಂದ್ರೆ ಆ ಮಗುವಿನ ಮುಖವನ್ನು ಬೆಂಕಿಯಿಂದ ಸುಟ್ಟಿದ್ದಾರೆ। ಮಗುವಿನ ಮುಖ ನೋಡೋದಕ್ಕಾಗೋದಿಲ್ಲ ಅದನ್ನು ನಿಮ್ಮ ಮುಂದೆ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ। ಹಲ್ಲೆ ಮಾಡ್ತಿರೋ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ। ಎಸ್ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ। ಸುರೇಶ್ ನಿಜಕ್ಕೂ ಇದನ್ನ ಯಾವ ರೀತಿ ಅರಗಿಸ್ಕೊಳ್ಬೇಕು ಯಾವ ರೀತಿ ತೆಗೆದುಕೊಳ್ಬೇಕು ಗೊತ್ತಾಗ್ತಾ ಇಲ್ಲ। ಆ ಪುಟ್ಟ ಮಗುವಿಗೆ ಊಟ ಕೇಳ್ತಾನೆ ಅಂತ ಹೊಡಿತಾರೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ। ಏನು ಘಟನೆ ಇದು ಅಂತ ಸುರೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿಜವಾಗ್ಲೂ ಇದು ಮನ ಕಲುಕುವಂತ ಕೃತ್ಯ। ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರ್ತಾನೆ ಅಂತ ಹೇಳ್ತಾರೆ, ಆದರೆ ಕೆಟ್ಟ ತಾಯಿನೂ ಇದ್ದಾಳೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಬೇರೆ
ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಿಜವಾಗ್ಲೂ ಈ ಮಟ್ಟಕ್ಕೆ ಅದು ಮಗು ಊಟ ಇಲ್ಲ ಅಥವಾ ಹಸುವಿಗಾಗಿ ಹತ್ತರೆ ಆತನ ಮೇಲೆ ಈ ಥರ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ? ಜೊತೆಗೆ ಮೇಣದ ಬತ್ತಿಯಿಂದ ಬಾಲಕನ ಮೈಯಿ ಅವನ ಏನೋ ಬೆನ್ನನ್ನು ಸುರ್ತಕ್ಕಂಥ ಕೆಲಸ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ನೋವಾಗುತ್ತೆ. ಜೊತೆಗೆ ತಾಯಿ ಮತ್ತು ತಾಯಿ ಅಜೇರ ಮತ್ತು ಅಜ್ಜಿ ಮುಬೀನಾ ಅಂತಕ್ಕಂಥ ಪಾಪಿಗಳು ನೀಚರು ನಿಕೃಷ್ಟರು ಎಷ್ಟು ಕೆಟ್ಟ ಪದಗಳಲ್ಲಿ ಅವರನ್ನು ಪ್ರಶ್ನೆ ಮಾಡಿದ್ರೂ ತಪ್ಪಾಗಲ್ಲ. ಯಾಕೆ ಅಂತಂದರೆ ಮೈಕೋಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರಪ್ಪನಪಾಳ್ಯದ ಸಲೀಂ ಗಲ್ಲಿ ಅಥವಾ ಸಲೀಂ ಸ್ಟ್ರೀಟ್ ಅಂತಕ್ಕಂಥ ಗಲ್ಲಿಲಿ ಈ ಕೃತ್ಯ ನಡೆದಿರ್ತಕ್ಕಂಥದ್ದು. ಕಳೆದ 15 ದಿನಗಳಿಂದ ಬಾಲಕನ ಮೇಲೆ ಈ ರೀತಿ ಅಜ್ಜಿ ಮತ್ತು ತಾಯಿ ಅಜೇರ ಮತ್ತು ಅಜ್ಜಿ ಮುಬೀನಾರಿಂದ ಮಾರಣಾಂತಿಕವಾಗಿ ಅಲ್ಲೇ ನಡೀತಾ ಇದೆ ಅಂತೇಳಿ ಅಕ್ಕಪಕ್ಕದವರು ಮಾತಾಡ್ಕೊಳ್ತಾ ಇದ್ರು. ಮುಖದ ಮೇಲೆ ಬೆನ್ನ ಮೇಲೆ ಮೈ ಮೇಲೆ ಎಲ್ಲ ಕಡೆಗೂ ಮಾರಣಾಂತಿಕವಾಗಿ ಆ ನೀಚರು ನಿಕೃಷ್ಟರು ಅಲ್ಲೇ ಮಾಡಿದ್ದಾರೆ. ಮಗು ಅಂದರೆ ಅಳೋಕ್ಕಾಗ್ದಿರ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇದ್ರು ಸಹ ಅಲ್ಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಅದನ್ನು ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ಈಗ ವೈರಲ್ ಆಗಿರೋದು. ಅಲ್ಲೇ ಮಾಡ್ತಾ ಇದ್ರು ಆ ರೀತಿ ಚಿಕ್ಕ ಚಿಕ್ಕ ಮಕ್ಕಳು ಪಕ್ಕದಲ್ಲಿದ್ದಾರೆ, ವಯಸ್ಸಾಗಿರ್ತಕ್ಕಂಥವ್ರು ಅಕ್ಕಪಕ್ಕ ಇದ್ದಾರೆ, ಆದರೂ ಎಲ್ಲರೂ ಸಹ ಅದನ್ನು ನೋಡಿಕೊಂಡು ನಗ್ತಾ ಇದ್ದಾರೆ. ಅಂದರೆ ಅವ್ರನ್ನ ಮನುಷ್ಯರನ್ಬೇಕಾ ರಾಕ್ಷಸರನ್ಬೇಕಾ ಯಾವ ಪದಗಳಲ್ಲಿ ಅವರ ಆ ಕೆಲಸವನ್ನು ಖಂಡಿಸಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನೋವಾಗುತ್ತೆ, ಸಂಕಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಸದ್ಯ ಬಾಲಕನನ್ನು ಇಂದಿರಾಗಾಂಧಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಸಂಬಂಧ ಅಕ್ಕಪಕ್ಕದ ಮುಜಾಮಿಲ್ ಪಾಷಾ ಆಮೇಲೆ ಯೂಸುಫ್ ಅಂತಕ್ಕಂಥವ್ರು ಅಕ್ಕಪಕ್ಕದ ಸ್ಥಳೀಯ ಜನರೆಲ್ಲ ಬಾಲಕನನ್ನು ರಕ್ಷಣೆ ಮಾಡಿ ಮೈಕೋಲೇಔಟ್ ಪೊಲೀಸರಿಗೂ ವಿಷಯವನ್ನು ಮುಟ್ಟಿಸಿದ್ದಾರೆ. ಪೊಲೀಸರು ಮೊದಲು ಮಾನವೀಯತೆ ದೃಷ್ಟಿಯಿಂದ ಮಗುವಿನ ಆರೋಗ್ಯ ದೃಷ್ಟಿಯಿಂದ ಮೊದಲು ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ MLC ಆಗುತ್ತೆ, ನಂತರ ನಾವು ಕಾನೂನು ಕ್ರಮ ಜರುಗಿಸ್ತೇವೆ ಅಂತೇಳಿ ಪೊಲೀಸರು ಬುದ್ಧಿ ಮಾತು ಹೇಳಿ ಕಳಿಸಿದ್ದಾರೆ. ಜೊತೆಗೆ ಏನು ಅಜೇರ ಮತ್ತು ಅವರ ಅಮ್ಮ ಮುಬೀನಾ ಇವರಿಬ್ಬರ ಅಟ್ಟಹಾಸ, ಏನು ಗಂಡ ಇಮ್ರಾನ್ ಪಾಷಾ ವಿಷಯ ಗೊತ್ತಿದ್ರೂ ಸಹ ಆತ ಅಸಹಾಯಕ. ಯಾಕೆ ಅಂತಂದರೆ ಅತ್ತೆ ಮನೆಯಲ್ಲಿ ಅವನು ಇದ್ದ, ಅತ್ತೆ ಮನೆಯಲ್ಲೇ ಮನೆಯಳಿಯನಾಗಿ ಇದ್ದ ಅಂತಕ್ಕಂಥ ಮಾಹಿತಿನೂ ಸಹ ಲಭ್ಯ ಆಗ್ತಾ ಇದೆ. ಕಳೆದ 15 ದಿನಗಳಿಂದ ಈ ಕೃತ್ಯ ನಡೀತಾ ಇದ್ರೂ ಸಹ ಗಂಡನಿಗೆ ವಿಷಯ ಗೊತ್ತಿರಲಿಲ್ಲ. ಏನು ಗಾಯ, ಆಟ ಆಡೋವಾಗ ಬಿದ್ದ ಥರ ಆಗಿದೆ ಅಂತೇಳಿ ಅದನ್ನು ಸಮಜಾಯಿಸಿಕೊಟ್ಟು ಆರಕೆ ಉತ್ತರಗಳನ್ನು ನೀಡ್ತಕ್ಕಂಥದ್ದು. ಜಾಸ್ತಿ ಮಾತಾಡಿದ್ರೆ ನೀನು ನಿನ್ನ ಮಕ್ಕಳು ಕರ್ಕೊಂಡು ಬೇರೆ ಕಡೆ ಹೋಗು ಅಂತೇಳಿ ಧಮಕಿ ಹಾಕ್ತಕ್ಕಂಥ ಕೃತ್ಯವನ್ನು ನೀಚ ತಾಯಿ ಮತ್ತು ಆ ನೀಚ ಅಜ್ಜಿ ಮುಬೀನಾ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಕನ್ನಡ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ. ಸರ್, ನಿಜವಾಗ್ಲೂ ಇದು ಮನುಷ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ, ರಾಕ್ಷಸರ ಕೃತಿ, ಈ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಕ್ರಮ ಜರುಗಿಸಬೇಕು, ಯಾವ ರೀತಿ ಇವ್ರನ್ನ ಶಿಕ್ಷೆ ಮಾಡಬೇಕು? ಹೆತ್ತ ತಾಯಿಗೆ ಹೆಗ್ಗಣವಾದರೂ ಮುದ್ದಂತಾರೆ, ಆದರೆ ಹೆತ್ತ ತಾಯಿ ರಾಕ್ಷಸಿ ವರ್ತನೆಯನ್ನು ನೋಡಿದರೆ ನಿಜವಾಗ್ಲೂ ಮನುಕುಲನೇ ಇಂಜರಿ ಬೇಕಾಗುತ್ತೆ, ಆ ರೀತಿ ಭಾವನೆಗಳು ಬರ್ತವೆ. ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಸರ್ಕಾರ, ಮಕ್ಕಳು ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸರ್ಕಾರಗಳೇನಿದೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಈ ಕೂಡಲೇ ಗಮನ ಹರಿಸ್ಬೇಕು, ಇವ್ರನ್ನ ಬಂಧನ ಮಾಡಬೇಕು, ಆ ಮಗುನ ರಕ್ಷಣೆ ಮಾಡ್ಕೋಬೇಕು. ಇದು ರಾಜ್ಯದಲ್ಲಿ ಇನ್ನೂ ಅನೇಕ ಕಡೆ ನಡೀತಾ ಇರ್ತವೆ, ಆದರೆ ಹೆತ್ತ ತಾಯಿ ಈ ರೀತಿ ಹಿಂಸೆ ಮಾಡುವಂಥದ್ದು ಇದು ಮೊದಲನೇ ನೋಡಿರುವಂಥದ್ದು. ಇಂಥದ್ದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ, ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತಗೋಬೇಕನ್ನೋ ಒತ್ತಾಯವನ್ನು ಮಾಡ್ತೀವಿ. ನಿಜವಾಗ್ಲೂ ಅಂದರೆ ಗುರು ನೋಡ್ತಾ ಇದ್ರೆ ನಮ್ಮ ಕರುಳೆ ಚುರುಕನ್ನುತ್ತೆ, ನೋವಾಗುತ್ತೆ, ದುಃಖ ಆಗುತ್ತೆ. ನಿಜ ಏನೋ ಬೆಂಗಳೂರಲ್ಲೂ ನಮ್ಮ ಅಕ್ಕಪಕ್ಕನೂ ಈ ತರ ಜನರು ಇದ್ದಾರಾ ಅಂತ ಅಸಹ್ಯ ಆಗ್ತಾ ಇದೆ. ಯಾಕೆಂದ್ರೆ ಹಾಗೆ ಲೈನಲ್ಲಿ ಇರಿ, ಮತ್ತೆ ಮಾತಾಡಿಸ್ತೀನಿ ನಿಮಗೆ. ಎಸ್, ಮುಜಾಮಿಲ್ ಪಾಷಾ ಅಂತ ಈ ಬಾಲಕನನ್ನ ಈ ರಾಕ್ಷಸಿ ಏನು ಇಬ್ಬರು ಇದ್ದಾರೆ, ತಾಯಿ ಮತ್ತು ಅಜ್ಜಿ, ಆ ಪ್ರವೃತ್ತಿಯನ್ನು ನಡೆಸ್ತಾ ಇದ್ರು. ಅವರಿಂದ ಬಾಲಕನನ್ನ ಮೊದಲಿಗೆ ನೋಡಿ ರಕ್ಷಣೆ ಮಾಡಿದಂಥವ್ರು. ಮುಜಾಮಿಲ್ ಪಾಷಾ ಅವರೇ, ಏನ್ ನಡೀತು ಘಟನೆಯಲ್ಲಿ ಅಂತ? ವಸೀಮ್ ಅಕ್ರಮ್ ಅಂತ, ಮುಜಾಮಿಲ್ ಪಾಷಾ ಅವರು, ಅವ್ರ ಕನ್ನಡ ಅಷ್ಟು ಕ್ಲೀನ್ ಆಗಿ ಬರಲ್ಲ. ಅಕ್ರಮ್ ಅಂತ ಹೇಳಿ ಸರ್. ಏನ್ ನಡೀತು ಸರ್ ಅಲ್ಲಿ? ಸರ್, ನಿನ್ನೆ ನಮಗೂ ಘಟನೆ ನಡೆದು ಘಟನೆ ನಡೆದಿದ್ದ ಬಗ್ಗೆ ಇವತ್ತು ಬೆಳಿಗ್ಗೆ ತನಕ ಗೊತ್ತಾಗಿದ್ದು. ನಾವು ಬಂದು ಲೈವ್ ಫೇಸ್ಬುಕ್ ಅಲ್ಲಿ ನೋಡಿದ್ದು. ಅವ್ರ ತಂದೆನ ಹೋಗಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಗು ನಡೆದಿರೋ ನಮ್ಗೆ ಗೊತ್ತಿಲ್ಲ. ಇವತ್ತು ಅವ್ರು ಹೋಗಿ ಕೇಳಿದಾಗ ತಂದೆನ ಎದುರಿಸ್ಬಿಟ್ಟು ಮಗುಗೆ ಹಿಗ್ಗಾಮುಗ ತಳಿಸಿದ್ದಾರೆ. ಏನ್ ಏನ್ ರೀಸನ್ ಏನ್ ಅವ್ರಿಗೆ ಅಂತ? ಏನಾಗಿದೆ ಅವ್ರಿಗೆ? ಚೆನ್ನಾಗಿ ಊಟ ಮಾಡುತ್ತೆ, ಹೊಟ್ಟೆಗೆ ಸ್ವಲ್ಪ ಜಾಸ್ತಿ ಊಟ ಕೇಳುತ್ತೆ ಅಂತ ಹೊಡೆದಿದ್ದಾರೆ. ಮಗು ಹೊಡೆದ್ರೆ ಅಳುತ್ತೆ ಹೊರತು ಕಮ್ಮಿ ಮಾಡಲ್ಲ. ಎಷ್ಟು ಅಳ್ತಾ ಇದೆ ಅಷ್ಟು ಜಾಸ್ತಿ ಹೊಡಿತಿದ್ದಾರೆ ಹೊರತು ಇವರು ಕಮ್ಮಿ ಮಾಡ್ತಿಲ್ಲ. ಅಲ್ಲ, ಅವ್ರಿಗೆ ಮಗು ಊಟ ಕೊಡಕ್ ಶಕ್ತಿ ಇಲ್ವಾ ಅವ್ರ ಮನೇಲಿ? ಕೊಡಕ್ಕೆ ಮೂರ್ ಜನ ಗಂಡಸಿದ್ದಾರೆ, ದುಡಿತಾವ್ರೆ, ಹೆಂಗಸರು ಇದಾರೆ, ಗಂಡ ಬಿಟ್ಟು. ಈ ವಿಡಿಯೋ ಮಾಡ್ದವ್ರು ಯಾರು? ಮುಜಾಮಿಲ್ ವಿಡಿಯೋ ಮಾಡ್ದವ್ರು ಯಾರು ಇದನ್ನ ಮಾಡ್ದವ್ರು? ಅದ್ ವಿಡಿಯೋ ಮಾಡ್ದ ಹುಡುಗರು ಯಾರಂತ ಗೊತ್ತಿಲ್ಲ, ಅದ್ ಬಗ್ಗೆ ಗೊತ್ತಿಲ್ಲ. ಎಷ್ಟ್ ಜನ ಇದಾರೆ ಅವ್ರ ಮನೇಲಿ? ಅವ್ರ ಫ್ಯಾಮಿಲಿ ಅವರೇ ಮಾಡಿರೋದು ವಿಡಿಯೋನ. ಅವ್ರ ಫ್ಯಾಮಿಲಿ ಅವರೇ ಮಾಡಿದ್ದಾರೆ.
ಏನಪ್ಪ ವಿಚಿತ್ರ ಅನ್ಸುತ್ತೆ, ಮಗು ಇರಲಿ ಮನೆಯಲ್ಲಿ ಅಂತ ಒದ್ದಾಡ್ತಾರೆ ಜನ, ಊಟ ಮಾಡಲಿ ಬಟ್ಟೆ ತೊಡಸೋಣ ಹಬ್ಬ ಮಾಡಿ ಖುಷಿಯಾಗಿರೋಣ ಅಂತ ಗಂಡ ಹೆಂಡತಿ ಒದ್ದಾಡ್ತಾರೆ ಮನೆಗೊಂದು ಮಗು ಇರಲಿ ಅಂತ, ಇವ್ರು ಊಟ ಕೊಡಕ್ಕೆ ಒದ್ದಾಡ್ತಾರೆ ಅಂತಂದ್ರೆ ವಿಚಿತ್ರ ಅನ್ಸುತ್ತಲ್ವಾ ಸರ್? ವಿಚಿತ್ರ ಅನ್ನೋದಕ್ಕಿಂತ ಮುಂಚೆ ಮಗುಗೆ ಒಂದ್ ಸ್ವಲ್ಪ ಹೊಡಿತಾ ಇದ್ರೆ ಮಗುಗೆ 2 ರೂಪಾಯಿ ಚಾಕ್ಲೇಟ್ ಕೊಟ್ರೆ ಸುಮ್ಮನೆ ಇರುತ್ತೆ ಮಗು. ಅದ್ ಬಿಟ್ಟು ಇವ್ರು ಮಗುಗೆ ಬಾಕ್ಸಿಂಗ್ ಚಾಂಪಿಯನ್ ತರ ಬಾಕ್ಸಿಂಗ್ ಮಾಡ್ತಿದಾರೆ ಮಗು ಹೊಟ್ಟೆಗೆ ನೋಡಿದ್ರ ನೀವು? ಮಗ ಒಂದು ಮಗುಗೆ ನಮ್ ಮೂಗಲ್ ರಕ್ತ ಬರೋ ತರ ಹೊಡಿಯೋದು ಯಾವ ಮನುಷ್ಯನು ಹೊಡೆಯಲ್ಲ ಅನ್ಕೊಂತೀನಿ. ನಮ್ಮ ರೀತಿಲಿ ನೋಡಿದ್ರೆ ಯಾರು ಹೊಡೆಯಲ್ಲ ಈ ತರ, ಯಾವ ಮಗುಗೆ ಯಾವ ತಾಯಿ ಆಗ್ಲಿ ಯಾರು ಸಾಕಿರೋರಾಗ್ಲಿ ಹೊಡೆಯಲ್ಲ ಅಂತದ್ರಲ್ಲಿ ಇಷ್ಟು ಇಷ್ಟು ಜೋರಾಗಿ ತಳ್ತಿದಾರೆ ಅಂದ್ರೆ ಲೆಕ್ಕ ಮಾಡಿ ನೀವು. ಎಸ್ ಓಕೆ, ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ ಮುಜಾಮಿಲ್ ಅವರೇ. ಮಗುವನ್ನು ಅರೆ ಏನು ಇದಕ್ಕೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ, ಇಂಥ ಒಂದು ದೌರ್ಜನ್ಯ ಇದು ಮಗು ಮೇಲೆ ನಡೆಸ್ತಾರಂಥ ದೌರ್ಜನ್ಯ. ಹೆತ್ತ ಮೇಲೆ ಸಾಕೋ ಯೋಗ್ಯತೆ ಇರಬೇಕು, ಊಟ ಹಾಕೋ ಅರ್ಹತೆ ಇರಬೇಕು, ಇಲ್ಲ ಅಂತಂದರೆ ಮಕ್ಕಳು ಬೇಡ ಅಂತ ಸುಮ್ಮನೆ ಇದು ಬಿಡಬೇಕು. ಇಲ್ಲ ನಮ್ಮ ಕೈಲಿ ಸಾಕೋದಕ್ಕಾಗಲ್ಲ ಅಂತಂದರೆ ಯಾರಾದರೂ ಇಲ್ದಿರೋರು ಬಂದು ತೆಗೆದುಕೊಂಡು ಹೋಗ್ತಾರೆ ಕಾನೂನಾತ್ಮಕವಾಗಿ. ಇಂಥ ಕೆಲಸ ಮಾಡೋದು ಬಿಟ್ಟು ಇದನ್ನ ಏನು ರೀ ಇದನ್ನ ಇಂತಹ ಅಸಹ್ಯನ ಸಮಾಜ ಸಹಿಸ್ಕೋಬೇಕಾ? ಯಾವತ್ತೂ ಕೂಡ ಸಾಧ್ಯ ಇಲ್ಲ.